ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಇತ್ತೀಚಿನ ದಾಖಲೆಗಳಲ್ಲಿ ವಿಶೇಷವಾಗಿ ಹೆಸರಿಸಬೇಕಾದ ಚಲನಚಿತ್ರ ಶಾಖಾಹಾರಿ. ಕೇವಲ ಕತೆ ಒಂದೇ, ಇಡೀ ಸಿನಿಮಾದ ನಾಯಕನಾಗಿರುವ ವೈಶಿಷ್ಟ್ಯ ಶಾಖಾಹಾರಿ ಚಿತ್ರಕ್ಕಿದೆ. ಶಾಖಾಹಾರಿಯ ಪ್ರತಿ ದೃಶ್ಯದಲ್ಲೂ ಪಾತ್ರಗಳು ಕಥೆಯ ನಡೆಗೆ ಅನುಗುಣವಾಗಿ ವರ್ತಿಸುವ ಕೌಶಲ್ಯವನ್ನ ಯುವ ನಿರ್ದೇಶಕ ಸಂದೀಪ್ ಸುಂಕ ಶಾಖಾಹಾರಿಯಲ್ಲಿ ವಿನೂತನವಾಗಿ ತೋರಿಸಿದ್ದಾರೆ. ಶಾಖಾಹಾರಿ ಚಿತ್ರಕ್ಕೆ ಪುಟಕ್ಕಿಟ್ಟಂತೆ ಸಂದರ್ಭಕ್ಕೆ ಸರಿಯಾಗಿ ಬರುವ ಪಾತ್ರಗಳು ಪ್ರೇಕ್ಷಕರನ್ನ ಸೆರೆ ಹಿಡಿಯುತ್ತವೆ. ಶಾಖಾಹಾರಿಯ ಪ್ರತಿಯೊಂದು ಪಾತ್ರಕ್ಕೂ ನಿರ್ದೇಶಕರು ಮತ್ತು ಕಲಾವಿದರು ಜೀವ ತುಂಬಿದ್ದಾರೆ. ಇಡೀ ಚಿತ್ರವನ್ನು ರಂಗಾಯಣರಿಗೂ ಕೊನೆ ತನಕ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬಹಳ ವಿಭಿನ್ನವಾದ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಹೊಸ ಪ್ರತಿಭೆಗಳು ರಾಜೇಶ್ ಕಿಳಂಬಿ ಅವರ ತಂಡ ಏನು ಮಾಡಿದೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಮ್ಮ ಈ ಭಾಗದ ಮಲೆನಾಡಿನ ಜನ ಪ್ರತಿಯೊಬ್ಬರೂ ಈ ಚಿತ್ರವನ್ನು ಈ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತೇಳಿ ನಾನಾದರೂ ಕೂಡ ಆಶಿಸ್ತೀನಿ. ಯಾಕೆಂದರೆ ಇಂಥ ಹೊಸ ಪ್ರತಿಭೆಗಳು ಇನ್ನಷ್ಟು ಹೆಚ್ಚು ಹೆಚ್ಚು ಇಂಥ ಚಿತ್ರಗಳನ್ನು ತೆಗೆದುಕೋಬೇಕು ಅಂತ ಬರಬೇಕು ಅಂತಂದರೆ ಅವರಿಗೆ ಪ್ರೋತ್ಸಾಹ ಕೂಡ ಆಗಬೇಕು. ಹಾಗೆ ನಾನು ಈ ಶಿವಮೊಗ್ಗದ ಮಲೆನಾಡಿನ ಭಾಗದ ಎಲ್ಲ ಸೌಹೃದಯ ಚಿತ್ರಪ್ರೇಮಿಗಳು ಕೂಡ ಒಮ್ಮೆ ಈ ಚಿತ್ರವನ್ನು ನೋಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಶಾಖಾಹಾರಿಯ ಫೋಟೋಗ್ರಫಿ ಕಥೆಯ ಬೆಳವಣಿಗೆಯನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದೆ. ಹಿನ್ನೆಲೆ ಸಂಗೀತ ಶಾಖಾಹಾರಿ ಚಿತ್ರದ ಎರಡನೇ ನಾಯಕ. ಕಿವಿಗೆ ಇಂಪಾಗುವ ಸಂಗೀತದ ಮೂಲಕ ಗೀತೆಗಳಿಗೆ ಭಾವ ತುಂಬಲಾಗಿದೆ. ಇದಕ್ಕೆ ಪೋಷಕವಾಗಿ ಕಲಾವಿದರ ಗಾಯನ ಮುದ ಕೊಡುವಂತಿದೆ. ಎಲ್ಲೋ ಸುರಿದ ಮಳೆ ಮೆಲುಕು ಹಾಕುವಂತಿದೆ. ಶಿವಮೊಗ್ಗದ ಭಾರತ್ ಸಿನಿಮಾದಲ್ಲಿ ಶಾಖಾಹಾರಿ ಚಿತ್ರ ಪ್ರದರ್ಶನ 50ನೇ ದಿನಕ್ಕೆ ಧಾವಿಸುತ್ತಿದೆ. ಇನ್ನೂ ನಮ್ಮಲ್ಲಿ ಕೆಲವರು ಶಾಖಾಹಾರಿ ನೋಡಲು ಮಿಸ್ ಆಗಿದ್ರೆ ಭಾರತ್ ಸಿನಿಮಾದಲ್ಲಿ ನೋಡಿ. ಥಿಯೇಟರ್ನಲ್ಲಿ ಶಾಖಾಹಾರಿ ಚಿತ್ರವನ್ನ ವೀಕ್ಷಣೆ ಮಾಡುವುದೇ ಒಂದು ವಿಶಿಷ್ಟ ಅನುಭವ. ಇದೊಂದು ಒಳ್ಳೆ ಸೂಪರ್ ಹಿಟ್ ಮೂವಿ. ದೃಶ್ಯ ನೋಡಿದ್ಮೇಲೆ ಇಷ್ಟು ಸಸ್ಪೆನ್ಸ್ ಮೂವಿನ ಫಸ್ಟ್ ಟೈಮ್ ನಾವಿಲ್ಲಿ ನೋಡ್ತಿದ್ವಿ. ಸ್ಟಿಲ್ ಲಾಸ್ಟ್ 15 ನಿಮಿಷದವರೆಗೂ ಹೇಳಲಿಕ್ಕೆ ಬಿಡೋದಿಲ್ಲ. ಈ ಮೂವಿ ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಲಾಸ್ಟ್ 15 ನಿಮಿಷ ಮಾತ್ರ ನಾವು ಹಿಂಗೇನಾದ್ರು ಆಗ್ಬೋದು ಅಂತ ಅನ್ಸ್ಕೊಳ್ಬೇಕು ಬಿಟ್ಟರೆ ಅದ್ರ ಮಧ್ಯದಲ್ಲಿ ಒಂದು ನಿಮಿಷಕ್ಕೂ ನಮಗೇನು ಥಿಂಕ್ ಮಾಡೋಕ್ಕೆ ಜಾಗ ಇರೋದು. ಅಷ್ಟು ಸೂಪರಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಮ್ಮ ಮಲೆನಾಡಿನ ಮೂವಿದು ಎಲ್ಲ ಮಲೆನಾಡಿನ ತೀರ್ಥಹಳ್ಳಿ ಸುತ್ತಮುತ್ತಲೇ ಎಲ್ಲ ಆಗಿದೆ. ಸೊ ನಮ್ಮೂರಿನ ಮೂವಿ ಆಗಿರೋದ್ರಿಂದ ನಮಗೆ ಖುಷಿ ಆಗುತ್ತೆ. ಈ ಕುರುವಳ್ಳಿ ಇರ್ಬೋದು, ಗುರುರಾಜ ಬಸ್ ಇರ್ಬೋದು, ವಿಜಯಶ್ರೀ ಬಸ್ಗಳಿರ್ಬೋದು, ಎಷ್ಟೊಂದು ನಮ್ಮದೇ ಹತ್ತತ್ರ ಊರುಗಳು. ಸೊ ಫ್ಯಾಂಟಾಸ್ಟಿಕ್ ಮೂವಿ. ಪ್ಲೀಸ್ ಎಲ್ಲರೂ ಬಂದು ಮೂವಿ ಮಾಡಿ, ಪ್ರಮೋಷನ್ ಮಾಡಿ, ಚೆನ್ನಾಗಿದೆ. ಐ ಆಮ್ ಆಲ್ಸೋ ಎ ವ್ಯೂವರ್ಸ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಮೂವಿ ಒಂದ್ಸರಿ ನೋಡಿ. ಥ್ಯಾಂಕ್ ಯು ಸರ್. ಶಿವಮೊಗ್ಗ DCC ಬ್ಯಾಂಕ್ ಅಧ್ಯಕ್ಷರು ಚಲನಚಿತ್ರ ಸದೃಧಿಯಾದ RM ಮಂಜುನಾಥ್ ಗೌಡ ಅವರು ಶಾಖಾಹಾರಿ ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಭಾಳ ಅಪರೂಪಕ್ಕೊಂದು ಚಲನಚಿತ್ರವನ್ನು ನೋಡುವಂಥ ಅವಕಾಶ ಸಿಕ್ಕಿದ್ದು, ಅದರಲ್ಲೂ ವಿಶೇಷವಾಗಿ ನಮ್ಮವರೇ ಆದ ಗೆಳೆಯ ರಾಜೇಶ್ ಕೀಳಂಬಿ ಅವರ ತಂಡದಿಂದ ಇವತ್ತು ಏನು ಶಾಖಾಹಾರಿ ಕನ್ನಡ ಚಲನಚಿತ್ರ ಇವತ್ತು ನೋಡಿದ್ದೀವಿ. ಒಂದು ವಿಶೇಷವಾದಂಥ ಅನುಭವ, ಒಂದು ನೈಜ ಘಟನೆಯ ಮೇಲೆ ನಡೆದಿದೆಯೋ ಅನ್ನುವಂಥ ಅನುಭವವನ್ನು ನಮಗೆಲ್ಲ ಕೊಟ್ಟಿರುವಂಥದ್ದು. ಈ 2.5 ಗಂಟೆ ಅವಧಿ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಆಕಸ್ಮಿಕ ಘಟನೆಗಳ ಆಧಾರದ ಮೇಲೆ ಏನು ಈ ಚಲನಚಿತ್ರ ನಡೆದಿದೆ, ಹೆಸರಿಗೆ ತಕ್ಕಂತೆ ಮತ್ತು ವಿಶೇಷವಾಗಿ ರಂಗಾಯಣ ರಘು ಥರದ ಅದ್ಭುತವಾದ ನಟ ತನ್ನ ನೈಜ ನಟನೆಯನ್ನು ಇಲ್ಲಿ ಏನು ತೋರಿಸಿದ್ದಾರೆ. ಯಾವುದೇ ಫೈಟ್ ಇಲ್ಲದೆ ಹೋದರೂ ಅಥವಾ ಕಮರ್ಷಿಯಲ್ ಚಿತ್ರದ ರೀತಿಯಲ್ಲಿ ಪ್ರೇಕ್ಷಕರನ್ನು ಏನು ಅಟ್ರ್ಯಾಕ್ಷನ್ ಮಾಡೋಂತೆ ಅಂತ ಯಾವುದೇ ಇಲ್ಲದೆ ಹೋದರೂ ಕೂಡ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ನಮ್ಮನ್ನು ಕೂರಿಸಿ ನೋಡಿಸುವಂಥದ್ದು ಮತ್ತು ಅದನ್ನು ಚಿತ್ರವನ್ನು ಆಶ್ವಾದನೆ ಮಾಡುವಂಥ ಒಂದು ವಿಶೇಷವಾದ ಅನುಭವವನ್ನು ನಮಗೆ ಈ ಶಾಖಾಹಾರಿ ಚಲನಚಿತ್ರ ಕೊಡ್ತದೆ. ಕನ್ನಡ ಚಲನಚಿತ್ರದ ಇನ್ನೊಂದು ಅದ್ಭುತವಾದ ನಿರ್ಮಾಪಕರಿರ್ಬೋದು, ನಿರ್ದೇಶನ ಇರ್ಬೋದು, ಎಲ್ಲ ನಾನು ರಂಗಾಯಣ ರಘು ಅವ್ರನ್ನ ಬಿಟ್ಟರೆ ಭಾಳ ಜನ ಹೊಸಬರು ಇಲ್ಲಿ ನಟನೆಯಲ್ಲಿ ತೊಡಗಿದ್ದಾರೆ. ತಮ್ಮ
ಅವರೆಲ್ಲರ ನಟನೆಯನ್ನು ಅತ್ಯಂತ ಅದ್ಭುತವಾಗಿ ದುಡಿಸ್ಕೊಂಡಿರುವಂಥ ನಿರ್ದೇಶಕರಿಗೆ ಶಿವಮೊಗ್ಗ ಜಿಲ್ಲೆಯವರು, ವಿಶೇಷವಾಗಿ ಮಲೆನಾಡು ಭಾಗದ ಹೊಸನಗರ ತೀರ್ಥಳ್ಳಿ ಭಾಗದಲ್ಲೂ ನಮ್ಮ ತೀರ್ಥಳ್ಳಿಯ ಮೇಳಿಗೆ ಮತ್ತು ಕುರುವಳ್ಳಿ ತೀರ್ಥಳ್ಳಿ ಭಾಗದ ಸಂಪೂರ್ಣ ಚಿತ್ರೀಕರಣ ಅಲ್ಲಿ ನಡೆದಿದೆ. ಒಂಥರದ ಎಲ್ಲೋ ನಮ್ಮ ಅಕ್ಕಪಕ್ಕ ನಡೆದಿದೆಯೇನೋ ಅನ್ನೋಂಥ ಭಾವನೆಯನ್ನು ನಮಗೆ ತೋರಿಸಿದೆ. ಅದರಲ್ಲೂ ನಾನು ಹೇಳಿದೆ ನಿಮಗೆ ಪ್ರಾರಂಭದಲ್ಲಿ, ರಂಗಾಯಣ ರಘು ಅಂತ ಅದ್ಭುತ ಕಲಾವಿದನಿಂದ ಈ ಒಂದು ಅದ್ಭುತವಾದ ಏನು ನಟನೆಯನ್ನು ಹೊರಗೆ ತೆಗೆದಿದ್ದಾರೆ. ನಿರ್ದೇಶಕ ನಿಜವಾಗಲೂ ಕೂಡ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರವೂ ಕೂಡ ಅದರದ್ದೇ ಆದ ಒಂದು ಅನುಭವವನ್ನು ಕೊಡುತ್ತದೆ. ನಟನೆಯನ್ನು ಕೂಡ ಸಣ್ಣ ಸಣ್ಣ ಪಾತ್ರಗಳು ಕೂಡ ಜೀವಂತಿಕೆಯಿಂದ ತುಂಬಿದ್ದಾವೆ ಅನ್ನೋಂಥದ್ದು ಒಂದು ವಿಶೇಷವಾದ ಪ್ರಯತ್ನ ಇಲ್ಲಿ ಏನು ಮಾಡಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರುಗಳು. ನಿಜವಾಗಲೂ ಒಂದು ಅದ್ಭುತವಾದ ಚಿತ್ರ. ನಮಗೆ ಹಳೆಯ ಬಿ ವಿ ಕಾರಂತರು ಅಥವಾ ಗಿರೀಶ್ ಕಾರ್ನಾಡು, ಗಿರೀಶ್ ಕಾಸರವಳ್ಳಿ ಆಗ್ಬೋದು, ಈ ಥರದವರ ಒಂದು ಅದ್ಭುತವಾದ ಕಲ್ಪನೆ ಇವತ್ತಿಲ್ಲ ನಾವು ನೋಡಿದ್ವಿ. ಭಾಳ ದಿವಸಗಳ ನಂತರ ಒಂದು ಯಾವುದೇ ಮಸಾಲೆ ಇಲ್ಲದೆ ಒಂದು ಕೂತು ನೋಡುವಂಥ, ಎಲ್ಲೂ ಕೂಡ ಎದ್ದು ಹೋಗಬೇಕು ಆ ಕಡೆ ಈ ಕಡೆ ನೋಡದೇ ಇರುವಂಥ ರೀತಿಯಲ್ಲಿ ಚಲನಚಿತ್ರವನ್ನು ಕನ್ನಡದ ಪ್ರೇಕ್ಷಕರಿಗೆ ಕೊಟ್ಟಿದ್ದಾರೆ. ಅವರ ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ಸಿಕ್ಕಿದೆ ಅನ್ನೋದು 50 ದಿನ ಈಗ ನಾಡ್ದಿಗೆ ಅವ್ರದ್ದು ಶುಕ್ರವಾರ 5ನೇ ತಾರೀಕು 50ನೇ ದಿನವನ್ನು ಅವರು ಆಚರಣೆ ಮಾಡ್ತಾಯಿದ್ದಾರೆ. ಅದು ಶತದಿನೋತ್ಸವ ಆಗಲಿ, ಅದ್ಭುತವಾದ ಚಿತ್ರ ತೆಗೆದಿದ್ದಾರೆ ನಮ್ಮೆಲ್ಲ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮತ್ತು ಶಿವಮೊಗ್ಗ ಜಿಲ್ಲೆಯ ಕನ್ನಡದ ಚಲನಚಿತ್ರ ಪ್ರೇಕ್ಷಕರು ಬಂದು ನೋಡಬೇಕು. ನೋಡಿ ಅದು ನೋಡಿದಾಗಲೇ ಅದರ ಅನುಭವ ಗೊತ್ತಾಗುತ್ತೆ. ನಾವು ನಮ್ಮ ಅನುಭವ ಏನೇ ಹೇಳಿ ಸ್ವತಃ ಬಂದು ನೋಡಿ ಈ ಅನುಭವವನ್ನು ಪಡ್ಕೊಂಡ್ರೆ ಮಾತ್ರ ಚಲನಚಿತ್ರದ ಒಂದು ಅದ್ಭುತತೆ ಗೊತ್ತಾಗುವಂಥದ್ದು. ಭಾಳ ಸಂತೋಷ ಆಗುತ್ತೆ. ಮಲೆನಾಡು ಭಾಗದ ಭಾಷೆ, ನಮ್ಮ ಮಲೆನಾಡಿನ ಭಾಷೆ ಅದೇ ಥರ ನಾವೇನು ಮಾತನಾಡ್ತೀವೋ ಆ ಥರದಲ್ಲಿ ತೆಗೆದಿದ್ದಾರೆ. ನೈಜವಾದ ಚಿತ್ರಣ ಮಾಡಿದ್ದಾರೆ. ನಮ್ಮ ಹಳ್ಳಿಯ ಸಂಪೂರ್ಣ ವಾತಾವರಣ, ನಮ್ಮ ಮೇಳಿಗೆ, ತೀರ್ಥಹಳ್ಳಿಯ ಮೇಳಿಗೆಯ ಒಂದು ಗ್ರಾಮದಲ್ಲಿ ಸಂಪೂರ್ಣವಾಗಿ ನಡೆದಿರುವಂಥದ್ದು, ನಮ್ಮ ಮೇಲಿನ ಕುರುವಳ್ಳಿ ಭಾಗದಲ್ಲಿ ಒಂದು ಅದ್ಭುತವಾದ ಚಿತ್ರವನ್ನು ನೋಡಿದಂಥ ಅನುಭವ ನಮಗೆ ಬಂದಿದೆ. ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ, ವಿಶೇಷವಾಗಿ ಗೆಳೆಯ ನಮ್ಮ ರಾಜೇಶ್ ಕೀಳಂಬಿ ಅವರಿಗೆ ಮತ್ತು ನಿರ್ದೇಶಕರಿಗೆ, ಎಲ್ಲ ಕಲಾವಿದರಿಗೂ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಚಲನಚಿತ್ರವನ್ನು ಕನ್ನಡದ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಏನು ಕೊಟ್ಟಿದ್ದಾರೆ, ಅವರಿಂದ ಇನ್ನೂ ಒಂದು ಒಳ್ಳೊಳ್ಳೆ ಚಿತ್ರಗಳು ಚಲನಚಿತ್ರಗಳು ಬರಲಿ ಅನ್ನುವಂಥ ಹಾರೈಕೆಯನ್ನು ಮಾಡ್ತಾ 50 ದಿನ ಪೂರೈಸಿ ಮತ್ತು ಶತದಿನೋತ್ಸವ ಕಡೆ ಇದು ಹೋಗಬೇಕದು. ನಮ್ಮ ಶಿವಮೊಗ್ಗದ ಸಿಟಿ ಸೆಂಟರ್ನಲ್ಲಿ ಏನು ಅವರು ಈ ಒಂದು ಚಲನಚಿತ್ರವನ್ನು ನಮ್ಮೆಲ್ಲರಿಗೂ ಕನ್ನಡದ ಪ್ರೇಕ್ಷಕರಿಗೆ ಕೊಟ್ಟಿದ್ದಾರೆ, ಅವರ ಪ್ರಯತ್ನಕ್ಕೆ ಮತ್ತೊಮ್ಮೆ ಅವರ ಶ್ರಮಕ್ಕೆ ಸಾರ್ಥಕತೆ ಸಿಕ್ಕಿದೆ ಅನ್ನುವಂಥ ಒಂದು ಭಾವನೆಯಿಂದ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಹೇಳ್ತೀನಿ. ಇನ್ನು ಒಳ್ಳೆಯ ಚಲನಚಿತ್ರಗಳು ಅವರ ಸಂಸ್ಥೆಯಿಂದ ಮೂಡಿ ಬರಲಿ.